नमस्कार वीक्षकरे, नम्म भारत तंडद नायक माजी नायक विराट कोहली ओडि वैट बाल गे संपूर्णवागि तंडदिंद नायकत्वदिंद तेगेदु हाकिद्दारेंदु कूड हेळबहुदागिदे। ಹಾಗೇನೆ ನಮ್ಮ ವಿರಾಟ್ ಕೊಹ್ಲಿ ಇವಾಗ ನಾಯಕತ್ವದ ಕೆಳಗಿಳಿದಿದ್ದು ತಂಡದಲ್ಲಿ ಯಾವ ರೀತಿ ಇರ್ತಾರೆ ಎಂಬುದನ್ನು ಆ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀವಿ। ಶೇರ್ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಹಾಗೇನೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ। ಭಾರತ ತಂಡದ ಮಾಜಿ ನಾಯಕ ವೈಟ್ ಬಾಲ್ಗೆ ಸಂಪೂರ್ಣವಾಗಿ ನಾಯಕತ್ವ ಕಳೆದುಕೊಂಡಿರುವ ಈಗಾಗಲೇ ನಮ್ಮ ವಿರಾಟ್ ಕೊಹ್ಲಿ ಅವರು ಒಂದು ಉತ್ತಮ ಪ್ರದರ್ಶನ ನೀಡುತ್ತಾರೆ ಎಂಬುದು ಭರವಸೆ ಎಲ್ಲರಲ್ಲಿ ಇದೆ ಕೂಡ ಎಂದು ಹೇಳಬಹುದಾಗಿದೆ। ನಮ್ಮ ತಂಡದ ವಿರಾಟ್ ಕೊಹ್ಲಿ ಅವರಿಗೆ ನಮ್ಮ ಬಿಸಿಸಿಐ ಅವರು ತಂಡದಿಂದ ತೆಗೆದು ಹಾಕಿದ್ದಕ್ಕಾಗಿ ನಮ್ಮ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಅಲ್ಲಿ ಇನ್ನೂ ಕಿಚ್ಚ ಆರಿಲ್ಲ ಎಂದು ಕೂಡ ಹೇಳಬಹುದಾಗಿದೆ। ಎಲ್ಲ ಸೋಶಿಯಲ್ ಮೀಡಿಯಾದವರು ಇನ್ನೂ ಅವರ ಮಾತುಕತೆ ನಡೆದಿದೆ ಎಂದು ಕೂಡ ಹೇಳಬಹುದಾಗಿದೆ। ವಿರಾಟ್ ಕೊಹ್ಲಿ ಅವರು ನಮ್ಮ ಈಗಾಗಲೇ ನಾಯಕತ್ವ ಕಳೆದುಕೊಂಡಿದ್ದು ಈಗ ತಂಡದಲ್ಲಿ ಯಾವ ರೀತಿ ಇರ್ತಾರೆ ಎಂಬುದು ನಮ್ಮ ಗಂಭೀರ್ ಅವರು ಮಾತನಾಡಿದ್ದಾರೆ। ಗೌತಮ್ ಗಂಭೀರ್ ಅವರು ವಿರಾಟ್ ಕೊಹ್ಲಿ ಒಂದು ಅತ್ಯುತ್ತಮ ಬ್ಯಾಟ್ಸ್ಮನ್, ಹಾಗೇನೇ ಇವಾಗ ಒಂದು ನಾಯಕವನ್ನು ಬಿಟ್ಟು ಕೊಟ್ಟಿರೋದ ಕಾರಣಕ್ಕಾಗಿ ಅವರು ಉತ್ತಮ ಪ್ರದರ್ಶನವನ್ನು ನೀಡುತ್ತಾರೆ। ಹಾಗೇನೇ ಎದುರಾಳಿ ತಂಡಕ್ಕೆ ಹೇಳುವುದೇನೆಂದರೆ ನಮ್ಮ ವಿರಾಟ್ ಕೊಹ್ಲಿ ಬಗ್ಗೆ ಹುಷಾರಾಗಿರಿ, ಹಾಗೇನೇ ನಮ್ಮ ವಿರಾಟ್ ಕೊಹ್ಲಿ ಅವರು ಒಂದು ಅದ್ಭುತ ಡೇಂಜರ್ ಬ್ಯಾಟ್ಸ್ಮನ್, ಯಾವಾಗಲೂ ಯಾವ ರೀತಿಯಾಗಿ ಬ್ಯಾಟ್ ಮಾಡಬಲ್ಲರು, ನಮ್ಮ ವಿರಾಟ್ ಕೊಹ್ಲಿ ಎಲ್ಲ ಎದುರಾಳಿಗೂ ಯಾವ ರೀತಿಯಾಗಿ ಬ್ಯಾಂಡ್ ಬಾರಿಸ್ತಾರೆ ಎಂಬುದೇ ನಮಗೆ ಗೊತ್ತಿಲ್ಲ। ಇವಾಗ ಮುಂದೆ ನೋಡೋಣ, ಕಾದು ನೋಡೋಣ ಯಾವ ರೀತಿ ಮುಕ್ತವಾಗಿ ನಾಯಕನಾಗಿ ಆಡಲ್ಲ, ಇವಾಗ ಕೇವಲ ಆಟಗಾರನಾಗಿ ಆಡ್ತಾರೆ। ಆದ ಕಾರಣ ಅವರ ಮನದಲ್ಲಿ ಏನಿರ್ತದಪ್ಪ ಅಂದರೆ ಇವಾಗ ಗೌತಮ್ ಗಂಭೀರ್ ಪ್ರಕಾರ ನಮ್ಮ ವಿರಾಟ್ ಕೊಹ್ಲಿ ಒಬ್ಬ ಡೇಂಜರ್ಸ್ ಬ್ಯಾಟ್ಮನ್ ಆಗಬಲ್ಲರು, ಇವಾಗ ಅವರು ಮುಕ್ತ ಆಟಗಾರರಾಗಿದ್ದಾರೆ। ಆದ ಕಾರಣ ಅವರು ಇವಾಗ ಎದುರಾಳಿಗೆ ಹೇಳೋದೇನೆಂದರೆ ಹುಷಾರಾಗಿರಿ, ನಮ್ಮ ವಿರಾಟ್ ಕೊಹ್ಲಿ ಯಾವ ರೀತಿ ಬ್ಯಾಂಡ್ ಬಾರಿಸ್ತಾರೆ ಎಂಬುದು ಹೇಳೋಕ್ಕಾಗಲ್ಲ। ಹಾಗೆಯೇ ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಹಾಗೆಯೇ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಾವು ಲೈವ್ ಅಪ್ಡೇಟ್ ನೀಡ್ತಾ